ಹಾಯ್ ಎವ್ರಿವನ್, ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಎಲ್ಲ ವಿದ್ಯಾರ್ಥಿಗಳಿಗೆ ನಮ್ಮ ಜಾಬ್ ಅಪ್ಡೇಟ್ಸ್ಗೆ ಸ್ವಾಗತ. ವಿದ್ಯಾರ್ಥಿಗಳೇ, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಎಸ್ ಬಿ ಐ ಕಡೆಯಿಂದ 1000-1200 ಹೆಚ್ಚು ಪೋಸ್ಟ್ಗಳ ಜಾಬ್ ಬಿಟ್ಟಿದ್ದಾರೆ. ಅದನ್ನು ಅಪ್ಲೈ ಮಾಡೋಕ್ಕೆ ಎಲಿಜಿಬಲ್ ಕ್ರಿಟೀರಿಯಾ ಏನು, ಹೇಗೆ ಅಪ್ಲೈ ಮಾಡೋದು, ಯಾವಾಗ ಲಾಸ್ಟ್ ಡೇಟು, ಏನು ಎತ್ತ, ಅದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಯಾರು ಚಾನಲ್ ಸಬ್ಸ್ಕ್ರೈಬ್ ಅಲ್ಲ, ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಅಂದ್ರೆ ಲೈಕ್ನ ಮಾಡಿ. ಆಯ್ತಾ, ಲೈಕು ಬನ್ನಿ, ವಿಡಿಯೋ ಶೇರ್ ಮಾಡೋಣ. ಇದು ಸರ್ಕಲ್ ಬೇಸ್ಡ್ ಆಫೀಸರ್ ಅಂತ ಬಿಟ್ಟಿದ್ದಾರೆ ಎಸ್ ಬಿ ಐ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಕಡೆಯಿಂದ. ಇದು ಆನ್ಲೈನ್ ರಿಜಿಸ್ಟ್ರೇಷನ್ ಆಗೋಕ್ಕೆ ಮತ್ತು ಅಪ್ಲಿಕೇಶನ್ ಮತ್ತು ಪೇಮೆಂಟ್ ಬಂದುಬಿಟ್ಟು ಲಾಸ್ಟ್ ಡೇಟ್ ಬಂದುಬಿಟ್ಟು 19/12/2021. ಇದೇ ಡಿಸೆಂಬರ್ 29 ಲಾಸ್ಟ್ ಡೇಟ್ ಆಗಿರುತ್ತೆ. ಅದರೊಳಗೆ ನೀವು ಅಪ್ಲಿಕೇಶನ್ ಅಪ್ಲೈ ಮಾಡಿ ಫೀಸ್ನ ಪೇಮೆಂಟ್ ಮಾಡೋಕ್ಕಾಗುತ್ತೆ. ಕಾಲ್ ಲೆಟ್ರ್ ಡೌನ್ಲೋಡ್ ಮಾಡೋಕೆ ಬಂದುಬಿಟ್ಟು ಆನ್ಲೈನ್ ಟೆಸ್ಟ್ಗಳಿಗೆ ಕಾಲ್ ಲೆಟ್ರ್ ಬಂದುಬಿಟ್ಟು 12 ಜನವರಿ 2022. 12 ಜನವರಿ ಆದಮೇಲೆ ಕಾಲ್ ಲೆಟ್ರ್ ನಿಮಗೆ ಡೌನ್ಲೋಡ್ ಮಾಡಬೇಕಾಗುತ್ತೆ ಫಾರ್ ಆನ್ಲೈನ್ ಟೆಸ್ಟ್ಗಳಿಗೆ. ಆನ್ಲೈನ್ ಟೆಸ್ಟ್ ಬಂದುಬಿಟ್ಟು ನಿಮಗೆ ಜನವರಿ 2022ಕ್ಕೆ ನಿಮಗೆ ಶುರುವಾಗ್ತಿದೆ. ಇಂಡಿಯನ್ ಸಿಟಿಜನ್ಸ್ ಆಗಿದ್ರೆ ಮಾತ್ರ ನೀವು ಎಲಿಜಿಬಲ್ ಕ್ಯಾಂಡಿಡೇಟು ಆಗೋದು. ಓಕೆ, ಗೊತ್ತು ನಿಮಗೆ. ನೀವು ಯಾವ ಸ್ಟೇಟ್ ಬೇಕು ನೀವು ಆ ಸ್ಟೇಟ್ಗಳಿಗೆ ನೀವು ಕೂಡ ಅಪ್ಲೈ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ಕರ್ನಾಟಕ ಸ್ಟೇಟ್ ಸರ್ಕಲ್ ಬೇಕು ಅಂದರೆ ಕರ್ನಾಟಕ, ಬೇರೆ ಸ್ಟೇಟ್ ಬೇಕಂದರೆ ಬೇರೆ ಸ್ಟೇಟ್ ನೀವು ಕೂಡ ಅಪ್ಲೈ ಮಾಡ್ಬೋದು. ನೀವು ಕರೆಕ್ಟಾಗಿ ಎಲಿಜಿಬಲ್ ಕ್ರೈಟೇರಿಯಾ ನೋಡ್ಕೊಂಡು ನೀವು ಅಪ್ಲೈ ಮಾಡೋಕ್ಕಾಗುತ್ತೆ ಅಂತೇಳಿ ಮೆನ್ಷನ್ ಮಾಡಿದ್ದಾರೆ. ಮತ್ತು ರಿಜಿಸ್ಟ್ರೇಷನ್ ಬಂದುಬಿಟ್ಟು ನೀವು ಆನ್ಲೈನ್ ಮೋಡು ಅಥವಾ ಆಫ್ಲೈನ್ ಮೋಡ್ ಆಗಿರೋ ನೀವು ರಿಜಿಸ್ಟ್ರೇಷನ್ ಅಮೌಂಟ್ ನೀವು ಪೇ ಮಾಡೋಕ್ಕಾಗುತ್ತೆ. ಮತ್ತು ಬ್ಯಾಂಕ್ ವೆಬ್ಸೈಟಲ್ಲಿ ಡೀಟೇಲ್ ಮಾಡಿ, ಎಸ್ ಬಿ ಐ ಅಫಿಷಿಯಲ್ ವೆಬ್ಸೈಟಲ್ಲಿ ಡೀಟೇಲ್ ಮಾಡಿ, ಅದರಲ್ಲಿ ಏನಾದರೂ ಚೇಂಜಸ್ ನಡೆದಿದ್ದೀರ ಏನಾದರೂ ಅದ್ರ ಬಗ್ಗೆ ನೀವು ಚೆಕ್ಔಟ್ ಮಾಡ್ಕೋಬೋದು. ಇಲ್ಲಿ ಮೇನ್ ಬಂದ್ಬಿಟ್ಟು ವಿದ್ಯಾರ್ಥಿಗಳೇ, ಇಲ್ಲಿ ಯಾವ ಸ್ಟೇಟ್ಗಳಲ್ಲಿ ಯಾವ ಸರ್ಕಲ್ಗಳಲ್ಲಿ ಎಷ್ಟೆಷ್ಟು ವೇಕೆನ್ಸಿ ಇದ್ದಾವೆ ಅಂತೇಳಿ ಟೆನ್ಷನ್ ಮಾಡಿದ್ದಾರೆ. ರೆಗ್ಯುಲರ್ ವೇಕೆನ್ಸಿ ಬಂದುಬಿಟ್ಟು ಅಹಮದಾಬಾದ್, ಬೆಂಗಳೂರು, ಭೋಪಾಲ್, ಚೆನ್ನೈ, ಜೈಪುರ್ ಇದೆ. ನಾವು ಬಂದು ಬ್ಯಾಂಗ್ಳೂರಲ್ಲಿ ನೋಡೋದಾದರೆ ಲ್ಯಾಂಗ್ವೇಜ್ ಬಂದುಬಿಟ್ಟು ಕನ್ನಡ, ನಿಮಗೆ ಗೊತ್ತಿರೋ ಹಾಗೆ. ಇಲ್ಲಿ ಟೋಟಲ್ ಬಂದುಬಿಟ್ಟು 250 ಪೋಸ್ಟ್ಗಳಿದ್ದಾವೆ, ನೀವು ನೋಡ್ಬೋದು ಬೆಂಗಳೂರಲ್ಲಿ. ಇನ್ನು ಬೇರೆ ಬೇರೆ ಕಡೆ ಇದಾವೆ. ಮತ್ತು ಬ್ಯಾಕ್ಲಾಗ್ ವೇಕೆನ್ಸಿಗಳು ಬಂದುಬಿಟ್ಟು ನಮ್ಮ ಬೆಂಗಳೂರಲ್ಲಿ ಬಂದುಬಿಟ್ಟು ಟೋಟಲ್ ಬಂದುಬಿಟ್ಟು 28 ಪೋಸ್ಟ್ಗಳಿದ್ದಾವೆ, ನೀವು ನೋಡ್ಬೋದು. ಇಲ್ಲಿ ಕ್ಯಾಟಗರಿ ಎಸ್ ಸಿ, ಎಸ್ ಟಿ, ಒ ಬಿ ಸಿ, ಯು ಡಬ್ಲ್ಯೂ ಎಸ್, ಜನರಲ್, ಅವ್ರ ಮೇಲೆ ಡಿವೈಡ್ ಆಗಿದೆ. ಅದನ್ನು ನೀವು ನೋಡ್ಕೋಬೋದು ಯಾವ ಕ್ಯಾಟಗರಿ ಎಷ್ಟು ಸೀಟ್ಗಳು ಅಂತ. ಮತ್ತು ನೀವು ಯಾವ ಸ್ಟೇಟ್ ಸರ್ಕಲ್ ಬೇಕಾಗುತ್ತೆ ನೀವು ಆ ಸ್ಟೇಟ್ ಸರ್ಕಲ್ಗೆ ನೀವು ಅಪ್ಲೈ ಮಾಡಬೇಕಾಗುತ್ತೆ. ಸ್ಟೇಟ್ ವಿಲ್ ನಾಟ್ ಎಲಿಜಿಬಲ್ ಟು ಅಪ್ಲೈ ಅಗೇನ್ಸ್ಟ್ ವೇಕೆನ್ಸಿ ಆಫ್ ಎನಿ ಅದರ ಸ್ಟೇಟ್. ನೀವು ಒಂದು ಸ್ಟೇಟಿಗೆ ವೇಕೆನ್ಸಿಗೆ ಬೇಕು ಅಂತ ಅಪ್ಲೈ ಮಾಡಿದ್ರೆ ನೀವು ಮತ್ತೆ ಬೇರೆ ವೇಕೆನ್ಸಿ, ಬೇರೆ ಸ್ಟೇಟ್ ವೇಕೆನ್ಸಿಗೆ ನೀವು ಅಪ್ಲೈ ಮಾಡೋದಕ್ಕೆ ಆಗಲ್ಲ. ಇದು ಮೆನ್ಷನ್ ಮಾಡಿದ್ದಾರೆ. ನಂತರ ಬಂದುಬಿಟ್ಟಲ್ಲಿ ನಿಮಗೆ ಏಜ್ ರಿಲ್ಯಾಕ್ಸೇಷನ್ ಎಲಿಜಿಬಲ್ ಕ್ರೈಟೇರಿಯಾ ಬಗ್ಗೆ ನಿಮ್ಮ ಮೇನ್ ನೋಡೋದಾದರೆ, ನಿಮಗೆ ಗ್ರಾಜುಯೇಷನ್ ನಿನ್ನೆ ಡಿಸ್ಟೆನ್ಸ್ ಫ್ರಮ್ ಎ ರೆಕಗ್ನೈಸ್ಡ್ ಯೂನಿವರ್ಸಿಟಿ ಆರ್ ಎನಿ ಈಕ್ವಲೆಂಟ್ ಕ್ವಾಲಿಫಿಕೇಶನ್ ರೆಕಗ್ನೈಸ್ಡ್ ಎಸ್ ಸಚ್ ಬೈದಾಗ ಸೆಂಟ್ರಲ್ ಗೌರ್ಮೆಂಟ್. ಅಂದರೆ ಗೌರ್ಮೆಂಟ್ ಅಥವಾ ಸೆಂಟ್ರಲ್ ಗೌರ್ಮೆಂಟಿಂದ ಯಾವುದಾದ್ರು ಒಂದು ಮಿನಿಮಮ್ ಡಿಗ್ರಿ ಆಗಿರಬೇಕಾಗುತ್ತೆ. ಯಾವುದಾದ್ರು ಒಂದು ಯೂನಿವರ್ಸಿಟಿಯಲ್ಲಿ, ಯಾವುದಾದ್ರು ಒಂದು ಯೂನಿವರ್ಸಿಟಿ ಆಗಿರಲಿ, ಯಾವುದರ ಆಗಲಿ ಮಿನಿಮಮ್ ಡಿಗ್ರಿ ಆಗಿರಬೇಕಾಗುತ್ತೆ. ಇದಕ್ಕೆ ಮೇನ್ ಏಜ್ ಲಿಮಿಟ್ ಹೇಳೋದಾದರೆ ನಿಮಗೆ 30 ವರ್ಷದ ಮೇಲ್ಪಟ್ಟಿರೋಂಗಿಲ್ಲ ನಿಮಗೆ ಏಜ್ ಲಿಮಿಟ್ಟು. ಆ್ಯಸ್ ಪರ್ 1/12/2021 ಅಲ್ಲಿ ಆಗಿರಲಿ ನೋಡೋದಾದರೆ ನಿಮಗೆ 30 ವರ್ಷ ಮೇಲೆ ಹೋಗೋಂಗಿಲ್ಲ, 30 ವರ್ಷದ ಒಳಗಿರಬೇಕು. ಬಿಲೋ 21 ವರ್ಷ, 21 ವರ್ಷದ ಮೇಲೆ ಇರೋಂಗಿಲ್ಲ, 30 ವರ್ಷದ ಒಳಗಿರೋಂಗಿಲ್ಲ. ಇದು ಮೇನ್ ಇಂಪಾರ್ಟೆಂಟು ನಿಮಗೆ ಗೊತ್ತಿರೋ ಹಾಗೆ. ಬೋರ್ನ್ ನಾಟ್ ಲೇಟರ್ ದೆನ್ 1/12/2022 ಆ್ಯಂಡ್ ನಾಟ್ ಅರ್ಲಿಯರ್ ದೆನ್ 2/12/1991. 2000 ಡಿಸೆಂಬರ್ ಮೇಲೆ ಯಾರು ಹುಟ್ಟಿದ್ದಾರೆ ಅವರು ಕೂಡ ನಾಟ್ ಎಲಿಜಿಬಲ್. ಮತ್ತು 1991 ಒಳಗೆ ಯಾರು ಹುಟ್ಟಿದ್ದಾರೆ ಅವರು ಕೂಡ ನಾಟ್ ಎಲಿಜಿಬಲ್. ಮೇನ್ ಹೇಳಿದ್ರೆ 2000 ಹಿಂದೆ ಇರಬೇಕು ನೀವು ಹುಟ್ಟಿರಬೇಕು. 2000 ಡಿಸೆಂಬರ್ 1 ಹಿಂದೆ ಹುಟ್ಟಿರಬೇಕು, ಪ್ಲಸ್ ಇಂದ 1991 ಡಿಸೆಂಬರ್ 12 ಹುಟ್ಟಿರಬೇಕು. ಅವ್ರು ಮಾತ್ರ ಅಪ್ಲೈ ಆಗ್ಬೋದು. ಮತ್ತು ಏಜ್ ಲಿಮಿಟ್ ಬಂದುಬಿಟ್ಟು, ರಿಲ್ಯಾಕ್ಸೇಷನ್ ಏಜ್ ಲಿಮಿಟ್ ಬಂದುಬಿಟ್ಟು ಎಸ್ ಎಸ್ ಟಿ 5 ಇಯರ್, ಒ ಬಿ ಸಿ 3 ಇಯರ್, ಪಿ ಡಬ್ಲ್ಯೂ ಅವರಿಗೆ 15-13 ಇಯರ್ ಫಾರ್ ಎಸ್ ಎಸ್ ಟಿ, ಒ ಬಿ ಸಿ ಆ್ಯಂಡ್ ಜನರಲ್. ಮತ್ತು ಅವರು ಎಕ್ಸ್ ಸರ್ವಿಸ್ ಮ್ಯಾನ್ ಅವರಿಗೆಲ್ಲ 5 ಇಯರ್ ಕೂಡ ಮೆಟ್ಟಿದ್ದಾರೆ. ಎಕ್ಸ್ಪೀರಿಯನ್ಸ್ ಕೂಡ ಇದರಲ್ಲಿ ಇದ್ದರೆ ನಿಮಗೆ ಹೆಲ್ಪ್ ಆಗುತ್ತೆ. ರಿಸರ್ವೇಷನ್ ಕೂಡ ನಿಮ್ಗೆ ಹೊಡೆದಿರೋ ಪಿ ಡಬ್ಲ್ಯೂ ಡಿ ಅವರಲ್ಲಿ. ನಿಮಗೆ ಲೋಕಲ್ ಲ್ಯಾಂಗ್ವೇಜ್ ಅಂದರೆ ನಿಮಗೆ ನಿಮ್ಮ ಕನ್ನಡ ಅಂದರೆ ಹೇಳೋದು ಕರ್ನಾಟಕ ಬೇಕು, ಕನ್ನಡದಲ್ಲಿ ಲೋಕಲ್ ಲ್ಯಾಂಗ್ವೇಜ್ ಬೇಕಾಗಿರುತ್ತೆ. ನಿಮ್ಮದು ಸ್ಟೇಟ್ ಮೇಲೆ ಡಿಪೆಂಡ್ ಆಗುತ್ತೆ ನೀವು ಅಪ್ಲೈ ಮಾಡೋ ಸ್ಟೇಟ್ ಮೇಲೆ. ಮತ್ತು ಪಿ ಡಬ್ಲ್ಯೂ ಅವರಿಗೆ ರಿಸರ್ವೇಷನ್ ಇರುತ್ತೆ ನಿಮ್ಗೆ ಗೊತ್ತಿರೋ ಹಾಗೆ. ಮತ್ತು ಕ್ಯಾಟಗರಿ ನಿಮ್ಗೆ ಗೊತ್ತಿರೋ ಹಾಗೆ ಜನರಲ್ ಎಸ್ ಎಸ್ ಟಿ ಒ ಬಿ ಸಿಗಳಿಗೆ ಇಷ್ಟು ಇದೆ ಅಂತ ಹೇಳಿದ್ದೀನಿ. ಮತ್ತು ಸೆಲೆಕ್ಷನ್ ಪ್ರೊಸೀಜರ್ ಏನಾಗುತ್ತೆ ನಿಮಗೆ ಹೇಳಿದಾಗ, ಆನ್ಲೈನ್ ರಿಟರ್ನ್ ಟೆಸ್ಟ್, ನಿಮಗೆ ಆನ್ಲೈನಲ್ಲಿ ಒಂದು ರಿಟರ್ನ್ ಟೆಸ್ಟ್ ಇರುತ್ತೆ, ಅದು 120 marks ಇರ್ತದೆ. ಅದರಲ್ಲಿ ನೀವು ಟೆಸ್ಟ್ ಫಾರ್ 50 marks ಅಂದರೆ ಡಿಸ್ಕ್ರಿಪ್ಟಿವ್ ಟೆಸ್ಟ್ ಮತ್ತು 50 marks ಇರುತ್ತೆ. ಮತ್ತು ಆನ್ಲೈನ್ ಟೆಸ್ಟ್ ಬಂದುಬಿಟ್ಟು 125 ಅದು ಆಬ್ಜೆಕ್ಟ್ ಟೆಸ್ಟ್ ಇರ್ತವೆ, ಅದರಲ್ಲಿ ನೀವು ಅಟೆಂಡ್ ಮಾಡೋಕ್ಕಾಗುತ್ತೆ. ಅದರಲ್ಲಿ ನೀವು ನೋಡೋದಾದರೆ ಇಂಗ್ಲೀಷಿಗೆ ಬಂದುಬಿಟ್ಟು 30 questions ಇರ್ತವೆ, 30 minutes ಟೈಮ್ ಇರ್ತದೆ. ಮ್ಯಾಕ್ಸಿಮಮ್ ಮಾರ್ಕ್ಸ್ ನೀವು 30 ಸ್ಕೋರ್ ಮಾಡ್ಬೋದು. ಬ್ಯಾಂಕಿಂಗ್ ಬಂದುಬಿಟ್ಟು 40 marks ಇರ್ತದೆ, ಮ್ಯಾಕ್ಸಿಮಮ್ 40 ಸ್ಕೋರ್ ಮಾಡ್ಬೋದು. ಜನರಲ್ ಅವೇರ್ನೆಸ್ ಮಂಡ್ ಎಕನಾಮಿಕ್ ಅದು 30 marks ಇರ್ತದೆ. ಕಂಪ್ಯೂಟರ್ ಆಪ್ಲಿಟ್ಯೂಡ್ ಬಂದುಬಿಟ್ಟು 30 marks 20 marks ಇರ್ತದೆ. ಟೋಟಲ್ ಬಂದುಬಿಟ್ಟು ನಿಮಗೆ 120 marks ಇರ್ತದೆ. ಟೋಟಲ್ 2 hour ಇರ್ತದೆ. ನೀವು ಆಗ ಆನ್ಲೈನ್ ರಿಟರ್ನ್ ಟೆಸ್ಟ್ನ ಆಬ್ಜೆಕ್ಟ್ ಟೆಸ್ಟ್ನ ಅಟೆಂಡ್ ಮಾಡ್ಬೋದು. ಮತ್ತು ಡಿಸ್ಕ್ರಿಪ್ಟಿವ್ ಟೆಸ್ಟ್ ಕೂಡ ಇರ್ತದೆ, ಅದು 30 minutes ಇರ್ತದೆ, ಅದು 50 marks ಇರ್ತದೆ. ನೀವು ಎಸ್ಸೆ ಬರಬೇಕಾಗುತ್ತೆ ಮತ್ತು ಲೆಟರ್ ರೈಟಿಂಗ್ ಕೂಡ ಬರಬೇಕಾಗ್ತದೆ.
ದೆರ್ ವಿಲ್ ನೋ ಪೆನಲ್ಟಿ ಫಾರ್ ರಾಂಗ್ ಆನ್ಸರ್ ಮಾರ್ಕೆಟ್ ಇನ್ ಅಬ್ಜೆಕ್ಟ್ ಟೆಸ್ಟ್. ಅಬ್ಜೆಕ್ಟ್ ಟೆಸ್ಟಲ್ಲಿ ಯಾವುದೇ ರೀತಿ ರಾಂಗ್ ಆನ್ಸರ್ ಮಾಡಿದ್ರೆ ಏನೋ ಪೆನಲ್ಟಿ ಗ್ಯಾರಂಟಿ ಏನೋ ಇರೋದಿಲ್ಲ, ಇದನ್ನು ಮೆನ್ಷನ್ ಮಾಡಿದ್ದಾರೆ. ಮತ್ತು ನಿಮಗೆ ಇಂಟರ್ವ್ಯೂ ಇಂಟರ್ವ್ಯೂ ಫೈನಲ್ ಸೆಲೆಕ್ಷನ್ ಎಲ್ಲ ಆಫ್ಟರ್ ನೀವು ಟೆಸ್ಟ್ ಮಾಡಿದ್ಮೇಲೆ ನಿಮಗೆ ಇಂಟರ್ವ್ಯೂ 50 marks ಇರ್ತದೆ ನಿಮಗೆ. ಅಲ್ಲಿ ಮಿನಿಮಮ್ ಕ್ವಾಲಿಫಿಕೇಷನ್ ಎಷ್ಟು ಸ್ಕೋರ್ ಮಾಡೋಕ್ಕಾಗುತ್ತೆ. ಇಲ್ಲಿ ಒ ಬಿ ಸಿ ಕ್ಯಾಟಗರಿಗೆ ರಿಕ್ರೂಟ್ ಸಬ್ಮಿಟ್ ಒ ಬಿ ಟಿ ಸರ್ಟಿಫಿಕೇಟ್, ಒ ಬಿ ಸಿ ಕ್ಯಾಟಗರಿಗೆ ಒ ಬಿ ಸಿ ಸರ್ಟಿಫಿಕೇಟ್ ಕೊಡಬೇಕಾಗುತ್ತೆ. ಅದು ನಿಮ್ಮ ಒ ಬಿ ಸರ್ಟಿಫಿಕೇಟ್ ಅಪ್ಲೈ ಮಾಡ್ಕೊಂಡು ಇಟ್ಕೊಂಡಿರ್ಬೋದು. ಆ ಥರ ಫೈನಲ್ ಸೆಲೆಕ್ಷನ್ ಕೂಡ ಮಾಡ್ತಾರೆ ನಿಮಗೆ ಆನ್ಲೈನ್ ಆನ್ಲೈನ್ ರಿಟರ್ನ್ ಟೆಸ್ಟ್ ಮತ್ತು ಇಂಟರ್ವ್ಯೂ ಸಪ್ರೇಟ್ ಆದ ನಿಮಗೆ ಆನ್ಲೈನ್ ರಿಟರ್ನ್ ಟೆಸ್ಟ್ ಮತ್ತು ಇಂಟರ್ವ್ಯೂ ಟೆಸ್ಟ್ನ 75 ಮತ್ತು 25 ವೇಕೆನ್ಸಿ ಮಾಡಿ ನಿಮಗೆ ಅನೌನ್ಸ್ಮೆಂಟ್ ಕೂಡ ಮಾಡ್ತಾರೆ. ಎಕ್ಸಾಮಿನೇಷನ್ ಸೆಂಟರ್ ನಿಮಗೆ ಅನೌನ್ಸ್ಮೆಂಟ್ ಲೆಟರ್ ಅನೌನ್ಸ್ಮೆಂಟ್ ಮಾಡ್ತಾರೆ, ಇದರಲ್ಲೂ ಕೂಡ ಇರ್ತದೆ, ತಿಳಿಸ್ಕೊಡ್ತೀನಿ ನಿಮಗೆ ನೆಕ್ಸ್ಟು. ಮತ್ತು ಇಂಡಿಯಾದಲ್ಲಿ ಮಿನಿ ಸೆಂಟರ್ಗಳಿದ್ದಾವೆ, ಬೆಂಗಳೂರಲ್ಲೂ ಕೂಡ ಎಕ್ಸಾಮ್ ಸೆಂಟರ್ ಇದೆ. ಎಕ್ಸಾಮ್ ಸೆಂಟರ್ ನೀವು ಚೇಂಜ್ ಮಾಡೋಕ್ಕಾಗಲ್ಲ. ಎಸ್ ಬಿ ಐ ಕೂಡ ಏನಿ ಅವರು ಏನು ಬೇಕಾದ್ರೆ ಎಕ್ಸಾಮ್ ಸೆಂಟರ್ ಕ್ಯಾನ್ಸಲ್ ಮಾಡ್ಬೋದು ಅಥವಾ ಆ್ಯಡ್ ಮಾಡ್ಬೋದು, ಅದು ಲೇಟರಾಗಿ ಅವ್ರು ನಿಮಗೆ ತಿಳಿಸ್ತಾರೆ. ನಂತರ ನೋಟಲ್ಲಿ ನೋಡಿದ್ರೆ ಡೌನ್ಲೋಡ್ ಆಫ್ ಕಾಲ್ ಲೆಟರ್, ಕಾಲ್ ಲೆಟರ್ ನೀವು ಅಪ್ಲೈ ಮಾಡಿ ನೀವು ಎಲ್ಲ ಕೊಟ್ಟಾದ್ಮೇಲೆ ನಿಮ್ಮ ಐ ಡಿ ಮತ್ತು ಪಾಸ್ವರ್ಡಿಂದ ರಿಜಿಸ್ಟ್ರಾಗಿ ನೀವು ಡೌನ್ಲೋಡ್ ಲೆಟರ್ನ ಮಾಡಬೇಕಾಗುತ್ತೆ. ಇಲ್ಲಿ ನೋಡಿದ್ರೆ ನಿಮಗೆ ಅಪ್ಲಿಕೇಶನ್ ಫೀಸ್ ಬಂದುಬಿಟ್ಟು ಎಸ್ ಸಿ ಎಸ್ ಟಿ ಪಿ ಡಬ್ಲ್ಯೂ ಅವರಿಗೆ ಇರೋದಿಲ್ಲ, ಜನರಲ್ ಮತ್ತು ಇ ಡಬ್ಲ್ಯೂ ಎಸ್ ಮತ್ತು ಒ ಬಿ ಸಿ ಜನಗಳಿಗೆ 750 rupees ಇರ್ತದೆ. ನಂತರ ಇದು ಮೇನ್ ಬಂದುಬಿಟ್ಟು ವಿದ್ಯಾರ್ಥಿಗಳೇ, ಇಲ್ಲಿ ಔಟು ಅಪ್ಲೈ ಅಂತ ಕೊಟ್ಟಿದ್ದಾರೆ. ನೀವು 9ನೇ ತಾರೀಕಿಂದ 29ನೇ ತಾರೀಕು ಟೈಮ್ ಇರ್ತದೆ, ನೀವು ಅಪ್ಲಿಕ ಆ ಟೈಮ್ ಒಳಗೆ ನೀವು ಮಾಡಬೇಕು. ಪ್ರೀ ರಿಕ್ವೆಸ್ಟಿಂಗ್ ಫಾರ್ ಆನ್ಲೈನ್ ಅಪ್ಲಿಕೇಶನ್, ಕ್ಯಾಂಡಿಡೇಟ್ ಅವರು ಇಮೇಲ್ ಐ ಡಿ ಇರಬೇಕು ಮತ್ತು ಮೊಬೈಲ್ ನಂಬರ್ ಇರಬೇಕು, ಅವರು ತಮ್ಮ ಅಫಿಷಿಯಲ್ ವೆಬ್ಸೈಟ್ಗೆ ಹೋಗಿ ನೀವು ಭೇಟಿ ಮಾಡಬೇಕು. ಇಲ್ಲಿ ಬಯೋಮೆಟ್ರಿಕ್ ವೆರಿಫಿಕೇಷನ್ ಕೂಡ ಕೇಳಿದ್ದಾರೆ, ಮತ್ತು ಮಿಸ್ಕಂಡಕ್ಟ್ ಏನೋ ತಪ್ಪು ಮಾಡಿದ್ರೆ ನಿಮಗೆ ಆ್ಯಕ್ಷನ್ ತಗೊಳ್ತೀವಿ ಕೂಡ ಹೇಳಿದ್ದಾರೆ. ಯಾವ ಡಾಕ್ಯುಮೆಂಟ್ ಬೇಕಾಗುತ್ತೆ ಅಂದರೆ ನಿಮಗೆ ರೀಸೆಂಟ್ ಫೋಟೋಗ್ರಾಫ್, ಸಿಗ್ನೇಚರ್, ಐ ಡಿ ಪ್ರೂಫ್, ಪ್ರೂಫ್ ಆಫ್ ಡೇಟ್ ಆಫ್ ಬರ್ತ್, ಜಾಬ್ ಪ್ರೊಫೈಲ್ ಬೇಕಾಗುತ್ತೆ, ಬ್ರೀಫ್ ರೆಸ್ಯೂಮ್ ಬೇಕಾಗುತ್ತೆ, ಮತ್ತು ಎಜುಕೇಷನ್ ಸರ್ಟಿಫಿಕೇಟ್ ಅಥವಾ ಡಿಗ್ರಿ ಸರ್ಟಿಫಿಕೇಟ್ ಬೇಕಾಗಿರುತ್ತೆ. ಇನ್ ಕೇಸ್ ಎಕ್ಸ್ಪೀರಿಯನ್ಸ್ ಇದ್ದರೆ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್, ಫಾರ್ಮ್ 16 ಸ್ಯಾಲರಿ ಸ್ಲಿಪ್ PDF ಕೂಡ ಬೇಕಾಗಿರ್ತದೆ. ಗೈಡ್ಲೈನ್ಸ್ ಏನಂದರೆ ನಿಮ್ಮ ಫೋಟೋ ಕರೆಕ್ಟಾಗಿರಬೇಕು, ಸಿಗ್ನೇಚರ್ ಕರೆಕ್ಟಾಗಿರಬೇಕು, ನಿಮ್ಮ ಡಾಕ್ಯುಮೆಂಟ್ಸ್ ಕರೆಕ್ಟಾಗಿ ಅಪ್ಲೋಡ್ ಆಗಿರೋ ನಿಮ್ಮದು ರಿಜೆಕ್ಟ್ ಆಗೋ ಚಾನ್ಸ್ ಇರ್ತದೆ, ಅವೆಲ್ಲ ನೀವು ನೋಡ್ಕೋತಾರೆ ನಿಮಗೆ ಗೊತ್ತಾಗ್ತೀನಿ. ಆನ್ಲೈನ್ ಮೋಡ್ ಒಂದು ರಿಜಿಸ್ಟ್ರೇಷನ್ ಮತ್ತು ಪೇಮೆಂಟ್ ಬಿಟ್ಟು ಆನ್ಲೈನ್ ಮೋಡ್ ಒಂದು ನೀವು ವಿಸಿಟ್ ಬ್ಯಾಂಕ್ ವೆಬ್ಸೈಟಿಗೆ ಓಪನ್ ಮಾಡಿ ಅಲ್ಲಿ ನೀವು ಆನ್ಲೈನ್ ಅಪ್ಲಿಕೇಶನ್ ಹಾಕಿ ನೀವು ಮಾಡ್ಬೋದು, ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ನಂತರ ಅಂದ್ಬಿಟ್ಟು ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ, ಡಿಸ್ಕ್ಲೇಮರ್ ಕೂಡ ಕೊಟ್ಟಿದ್ದಾರೆ. ನೀವು ನೋಡ್ಬೋದು ಮೇನ್ ಅಂದರೆ ಸಿಗ್ನೇಚರ್, ನಿಮ್ಮ ಸಿಗ್ನೇಚರ್ ಎಲ್ಲ ಕ್ಯಾಪಿಟಲ್ ಲೆಟರ್ ಇರಬೇಕು, ಎಷ್ಟು ಕ್ಯಾಬಿ ಒಳಗಿರಬೇಕು, ಫೋಟೋಗ್ರಾಫ್ ಅಲ್ಲಿ ಇರಬೇಕು ಅಂತ ಇರೋದ್ರೆ ನಿಮಗೆ ಗೊತ್ತಾಗ್ತದೆ ಅಂತ ನೀವು ಅಪ್ಲೈ ಮಾಡಬೇಕಾದ್ರೆ ಅದನ್ನು ಹೇಳ್ಕೊಡ್ಬೇಕಾಗಿಲ್ಲ. ಇಲ್ಲಿ ಮೇನ್ ನೋಡಿದ್ರೆ ನಿಮಗೆ ಆಫ್ಟರ್ ನೀವು ಅಪ್ಲೈ ಮಾಡಿ ಪೇಮೆಂಟ್ ಮಾಡಿದ್ಮೇಲೆ ನಿಮಗೆ ಎಕ್ಸಾಮಿನೇಷನ್ ಸೆಂಟರ್ದಲ್ಲಿ ಇಸ್ಕೊಳ್ಬಿಟ್ಟಿರ್ತಾರೆ ನೋಡಿ. ಈ ಥರ ನಮ್ಮ ಕರ್ನಾಟಕದಲ್ಲಿ ನೋಡಿದರೆ ಬೆಂಗಳೂರಲ್ಲಿ ಬಂದುಬಿಟ್ಟು ಸ್ಟೇಟ್ ಕೋಡ್ 41 ಅಲ್ಲೇ ಎಕ್ಸಾಮಿನೇಷನ್ ಸೆಂಟರ್ ಇರ್ತದೆ, ನಿಮಗೆ ಆನ್ಲೈನ್ ರಿಟರ್ನ್ ಎಕ್ಸಾಮಿನೇಷನ್ ಸೆಂಟರ್ ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ. ಅಲ್ಲಿ ನೀವು ಹೋಗಿ ಅಟೆಂಡ್ ಮಾಡೋಕ್ಕಾಗುತ್ತೆ. ನಮ್ಮ ಕರ್ನಾಟಕದಲ್ಲಿ ಬೆಂಗಳೂರು ಕೂಡ ಇದೆ, ನಮ್ಮ ಬೇರೆ ಬೇರೆ ಸ್ಟೇಟಲ್ಲಿ ಬೇರೆ ಬೇರೆ ಬಿಡುಗಡೆಗಳಿದೆ. ಇದು ಇವತ್ತಿನ ಜಾಬ್ ಅಪ್ಡೇಟ್ಸ್. ವೀಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಇದೇ ಥರ ಹೆಚ್ಚಿನ ವೀಡಿಯೋ ಬೇಕಾದರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಮೊದಲು ನಾನು ಡಿಸ್ಕ್ರಿಪ್ಷನಲ್ಲಿ ವೆಬ್ಸೈಟ್ ಕೊಟ್ಟಿರ್ತೀನಿ, ಹೋಗಿ ಭೇಟಿ ನೀಡಿ ನಿಮಗೆ ಐಡಿಯಾ ಬರ್ತದೆ ಹೆಂಗೆ ಅಪ್ಲೈ ಮಾಡೋದು ಏನಾಗುತ್ತೆ ಅಂತ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿದ್ಯಾರ್ಥಿಗಳ ಸಿಗೋಣ ಮುಂದಿನ ವಿಡಿಯೋದಲ್ಲಿ.